ಬಿಜೆಪಿ ರಾಷ್ಟ್ರೀಕರಣಕ್ಕೆ ಮೋದಿಗೆ ಯತ್ನಾಳ್ ಪತ್ರ ಬರೆದಿದ್ದಾರೆ. ಬಿಜೆಪಿ ಶಾಸಕ ಯತ್ನಾಳ್ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಕೆಲವರು ಹುಚ್ಚರಿರ್ತಾರೆ, ಅವರ ಬಗ್ಗೆ ಮಾತಾಡಲ್ಲ. ಯತ್ನಾಳ್ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ, ಯತ್ನಾಳ್ ಮೆದುಳು ಖಾಲಿಯಾಗಿದೆ ಅಂತ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. I don't want to speak anything on people who are mad, who has to be hospitalized, whose brain has to be cleared. Mentally, they have to get it treated. I don't want to speak anything on people who are mad, who has to be hospitalized, whose brain has to be cleared. Mentally, they have to get it treated. ರೈತರ ಭೂಮಿ ಕೇಳೋದಕ್ಕೆ ಬಂದವರು ಸೈತಾನ. ನಮ್ಮ ಜಾಗದಲ್ಲಿ ನಾವಿದ್ದೀವಿ. ವಕ್ಫ್ ವಿರುದ್ಧ ಬಿಜೆಪಿ ನಾಯಕ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಜಮೀರ್ ಹಾವಭಾವ ನೋಡಿದ್ರೆ ನಮ್ಮನ್ನ ಓಡಿಸೋ ರೀತಿ ಇದೆ. ಸಿದ್ದರಾಮಯ್ಯ ಆಶೀರ್ವಾದದಿಂದಲೇ ಇದೆಲ್ಲ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದ ರೈತರಿಗೆ ತೊಂದರೆ ಕೊಡ್ತಾ ಇದೆ ಅಂತ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ವಕ್ಫ್ ವಿರುದ್ಧ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಂಡ ಜಮೀನುಗಳನ್ನೆಲ್ಲ ವಕ್ಫ್ಗೆ ಸೇರಿದೆ ಏನೋ ಅಂತ ನೋಟಿಸ್ಗಳು ಕೊಡೋ ಮೂಲಕ, ಪಾಣಿಗಳನ್ನ ಮಾಡೋ ಮೂಲಕ ಏಕಾಏಕಿ ರೈತರ ಹಕ್ಕು ಮತ್ತು ಜನರ ಹಕ್ಕನ್ನ ವಶಪಡಿಸ್ಕೊಳ್ಳುವಂತ ಈ ಹುನ್ನಾರ ಮತ್ತು ಈ ಪ್ರಯತ್ನ, ಕಾಂಗ್ರೆಸ್ ಸರ್ಕಾರದ ಈ ಪ್ರಯತ್ನವನ್ನು ಸಂಪೂರ್ಣವಾಗಿ ಖಂಡಿಸಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ಸ್ಪಷ್ಟ ಸಂದೇಶವನ್ನು ಕೊಡುವಂತದ್ದಾಗ್ತಿದೆ. ಇವತ್ತು ಹಲವಾರು ಭಾಗ ವಿಶೇಷವಾಗಿ ವಿಜಯಪುರದಲ್ಲಿ ನಾವೆಲ್ಲ ನೋಡಬಹುದು ಯಾವ ರೀತಿಯಲ್ಲಿ ಜಮೀನುಗಳನ್ನು ಈ ಪಾಣಿಗಳೆಲ್ಲ ರೈತರ ಹೆಸರಿನಲ್ಲಿರುವಂಥ ಪಾಣಿಗಳನ್ನು ವಕ್ಫಿನ ಹೆಸರಿನಲ್ಲಿ ಪಾಣಿಗಳನ್ನು ಬದಲಾಯಿಸಿರುವಂಥದ್ದು ಇದ್ದಕ್ಕಿದ್ದಾಗೆ ಉದ್ಭವ ಮೂರ್ತಿ ರೀತಿ ಉದ್ಭವ ಮಾಡಿಸುವಂಥ ಪ್ರಯತ್ನಗಳನ್ನು ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ಮಾಡಿ ಜಮೀರ್ ಅವರು ತಮ್ಮ ಉತ್ಕಟತನ ಅವರ ದಾಟಿ ಅವರ ಮಾತಿನ ದಾಟಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.